ಹಾಗಾಗಿ ನಮ್ಮ ಸರ್ಕಾರ ಅಂತೂ ಖಂಡಿತವಾಗಿ ಇದಕ್ಕೆ ಬಹಳ ಉಗ್ರವಾಗಿರ್ತಕ್ಕಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ನಾನು ಎಲ್ಲರಲ್ಲಿ ಕೂಡ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯವ್ರಿಗೆ ಹೇಳಿದೆ, ಇವತ್ತು ಆಸಿಡ್ ದಾಳಿ ಆಗುವಂಥ ಸಂದರ್ಭದಲ್ಲಿ ಯಾರಾದರೂ ಸುತ್ತಮುತ್ತಲಿನ ಜನ ಇದ್ದರೆ ತಕ್ಷಣ ನೀರನ್ನು ಹಾಕಬೇಕು, ತಣ್ಣೀರನ್ನು ಹಾಕಬೇಕು. ಅದರಿಂದ ಡಿಗ್ರಿ ಆಫ್ ಬರ್ನ್ಸ್ ಕಡಿಮೆ ಆಗ್ತದೆ. ಈಗೀಗೆ ನಮ್ಮ ವೈದ್ಯರು ಹೇಳೋದು ಸಾಮಾನ್ಯವಾಗಿಂತಹ ದಾಳಿಗಳು ನಡೆದಾಗ 10-15% ವರೆಗೂ ಬರ್ನ್ಸ್ ಆಗ್ತದೆ ಅಂತೇಳಿ. ಆದರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 35% ಅಷ್ಟು ಬರ್ನ್ಸ್ ಪರ್ಸೆಂಟೇಜ್ ಆಗಿದೆ. ಹಾಗಾಗಿ ಇವತ್ತೇನು ಥರ್ಡ್ ಡಿಗ್ರಿ ಬರ್ನ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಕ್ಲಿಷ್ಟವಾಗೇ ಇದೆ ಪರಿಸ್ಥಿತಿ. ಆದರೂ ಕೂಡ ವೈದ್ಯರುಗಳು ಭರವಸೆಯನ್ನು ಕೊಟ್ಟಿದ್ದಾರೆ, ಅವರ ಶಕ್ತಿ ಮೀರಿ ಅವರು ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ಅವರು ಕೆಲಸವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ಚಿಕಿತ್ಸೆಯನ್ನು ನೀಡ್ತಾರೆ. ನಾವೆಲ್ಲ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆ ಹೆಣ್ಮಗಳಿಗೋಸ್ಕರ. ಆಕೆಯ ಭವ್ಯ ಭವಿಷ್ಯ ಏನಿದೆ ಅದು ಮತ್ತೆ ಮರುಕಳಿಸಲಿ. ನಾವು ನೀವೆಲ್ಲ ಸಮಾಜ ಆಕೆಯ ಜೊತೆಯಲ್ಲಿ ನಾವಿರಬೇಕು. ಯೂಸ್ಫುಲ್.